ಕೊಪ್ಪಳದಲ್ಲಿ ಒಬ್ಬರು ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಿದ್ರೆ ಅದು ನೆನಪಿನಲ್ಲಿ ಉಳಿಬೇಕು ಅನ್ನೋ ರೀತಿಯಲ್ಲಿ ಹೊಸ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಹೇಗೆ ಅಂತ ನೀವೇನು? ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನವನ್ನ ನಾಟಕಗಳ ಮೂಲಕ ಹೇಳಿಕೊಡಲಾಗುತ್ತದೆ. ಶಿಕ್ಷಕ ಕಿಶನ್ ರಾವ್ ಕುಲಕರ್ಣಿ ಈ ಪ್ರಯತ್ನ ಮಾಡುತ್ತಿದ್ದಾರೆ. ಪ್ರತಿಯೊಂದು ಪಾಠವನ್ನ ನಾಟಕಗಳು ಹಾಡುಗಳ ಮುಖಾಂತರ ಪರಿಚಯಿಸುತ್ತಿದ್ದಾರೆ. ಬೆಟ್ಟ ಗುಡ್ಡಗಳಲ್ಲಿ ಸಹಿತ ಅನೇಕ ಗಡಿಗಳನ್ನಾಗಿ ಮಾಡ್ಕೊಂಡಿವೆ. ನೀರಿನಲ್ಲಿ ಉದಾಹರಣೆಗೆ ಭಾರತದ ಮಣ್ಣುಗಳು ಎಂಬ ವಿಷಯವನ್ನ ವಿದ್ಯಾರ್ಥಿಗಳಿಗೆ ವೇಷ ಹಾಕಿಸಿ ಶಾಲೆಯ ಪಕ್ಕದ ಕೃಷಿ ಭೂಮಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ದೇಶದ ಮಣ್ಣುಗಳ ಪರಿಚಯ ಮಾಡಿಸ್ತಾರೆ. ಇದರಿಂದ ಮಕ್ಕಳಿಗೆ ಸುಲಭವಾಗಿ ಪಾಠ ಅರ್ಥವಾಗ್ತದೆ. ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಎಲ್ಲಾ ಪಾಠಗಳನ್ನು ನಾಟಕ, ಕತೆ, ಸಂದರ್ಶನ ಹಾಗೂ ಹಾಡುಗಳ ರೂಪಕ್ಕೆ ತರುತ್ತೇವೆ. ಇದರಿಂದ ನಮ್ಮ ಕಲಿಕೆ ತುಂಬಾ ಸರಳವಾಗುತ್ತದೆ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಲು ಇದು ನಮಗೆ ಸಾಧ್ಯವಾಗುತ್ತದೆ. ಪ್ರತಿ ಪಾಠದ ಅಭಿನಯವನ್ನ ಚಿತ್ರೀಕರಿಸಿ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಿಗೆ ಅಪ್ಲೋಡ್ ಮಾಡಲಾಗಿದೆ. ಮಕ್ಕಳು ಯಾವಾಗ ಬೇಕಿದ್ರೂ ನೋಡ್ಕೊಳ್ಬಹುದಾಗಿದೆ. ಇದರ ಪರಿಣಾಮ ಕಳೆದೆರಡು ವರ್ಷಗಳಿಂದ ಈ ಶಾಲೆಯ ಮಕ್ಕಳು ಸಮಾಜ ವಿಜ್ಞಾನದಲ್ಲಿ ಶೇಕಡ 100% ಪಾಸಾಗಿದ್ದಾರೆ. ಮಕ್ಕಳಲ್ಲಿ ಗುಣಮಟ್ಟದ ಕಲಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬೋಧನಾ ಕ್ರಮವನ್ನು ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡಿಕೊಂಡಿದ್ದೇವೆ. ಇದ್ರ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಅವರಿಗೆ ಅರಿವಿಲ್ಲದಂತೆ ಕಲಿಕೆ ದೃಢೀಕರಣ ಆಗಬೇಕು ಅನ್ನೋ ಉದ್ದೇಶ ಇದರಲ್ಲಿದೆ. ಕಿಶನ್ ರಾವ್ ಅವರ ಪಾಠ ವಿಶಿಷ್ಟವಾಗಿ ಬೋಧಿಸುವ ರೀತಿ ಈ ಅಭಿರುಚಿ ಮಕ್ಕಳಿಗೆ ಒಳ್ಳೆಯದು ಮಾಡಿರೋದು ಸುಳ್ಳಲ್ಲ. ಮುಕ್ರಣಕತಿ, ಪಬ್ಲಿಕ್ ಟಿವಿ, ಕೊಪ್ಪಳ.